ಬೆಳಗಾವಿ ಸುವರ್ಣಸೌಧದಲ್ಲಿನ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆ ಫಲಪ್ರದವಾಗಿ ನಡೆಯಲಿಲ್ಲ. ಆದರೆ ಬರ ಪರಿಸ್ಥಿತಿ ಬಗ್ಗೆ ನಡೆದ ಚರ್ಚೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿದ ಉತ್ತರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರನ್ನ ನೆನಪಿಸುವಂತಿತ್ತು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಈ ಸಂಜೆಯೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಅಧಿವೇಶನದಲ್ಲಿ ಹಲವು ಕೋಟಿ ರೂಪಾಯಿಗಳ ಹಗರಣವಾಯಿತೇ ಹೊರತು ಯಾವ ಹೋರಣವೂ ಹೊರಬರಲಿಲ್ಲ. ವಿರೋಧ ಪಕ್ಷದ ಅಸಹಕಾರದಿಂದಾಗಿ ಗುಣಾತ್ಮಕ ಚರ್ಚೆಗಳು ನಡೆಯದೆ ನೀರಸ ಅಧಿವೇಶನ ನಡೆದಿದೆ. ದೂರ ದೂರದಿಂದ ಬಂದಂತಹ ಶಾಸಕರೇ ಸಮಾಧಾನಗೊಳ್ಳದ ರೀತಿಯಲ್ಲಿ ಕಲಾಪ ನಡೆದಿದೆ ಎಂದಿದ್ದಾರೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿದಾಯಕವಾದ ಚರ್ಚೆಗಳು ನಡೆಯಬೇಕಿತ್ತು, ಅಂತಹ ಚರ್ಚೆ ನಡೆಯಲಿಲ್ಲ ಎಂಬ ಬೇಸರ ಇದೆ. ಇದರ ನಡುವೆ ಬರ ಪರಿಸ್ಥಿತಿ ಬಗ್ಗೆ ವಿಸ್ತೃತ ಚರ್ಚೆಯೂ ನಡೆಯಿತು. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಬಹಳ ಸಹನೆಯಿಂದ ಅಧ್ಯಯನಪೂರ್ಣ ಉತ್ತರ ನೀಡಿದರು. ಇದು 1970ರ ದಶಕದಲ್ಲಿನ ದೇವರಾಜು ಅರಸು ಅವರ ಅವಧಿಯನ್ನ ನೆನಪಿಸುವಂತೆ ಇತ್ತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರೈತರ ಸಮಸ್ಯೆಗಳಿಗೆ ಸಾಲ ಮನ್ನಾ ಒಂದೇ ಪರಿಹಾರವಲ್ಲ, ಅಷ್ಟೇ ಅಲ್ಲದೆ ಅದೊಂದು ಸಮಸ್ಯೆ ರೈತರನ್ನ ಬಾಧಿಸುತ್ತಿಲ್ಲ. ಸಾಲದ ಸಮಸ್ಯೆಯೊಂದಿಗೆ ರೈತರು ಹಲವಾರು ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ. ಇನ್ನು ಹಲವಾರು ರೈತರಿಗೆ ಭೂಮಿನ ಹಕ್ಕಿನ ಒಡೆತನ ಸಿಕ್ಕಿಲ್ಲ. ಬಹಳಷ್ಟು ಜನರಿಗೆ ಪಹಣಿ ಖಾತೆ ಪೂಡಿ ದೊರೆತಿಲ್ಲ. ಇಂತಹ ಜಟಿಲ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮತ್ತು ರೈತಪರ ಸಂಘಟನೆಗಳು ತಲೆ ಕೆಡಿಸಿಕೊಂಡಿಲ್ಲ ಎಂದರು. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಗೊಬ್ಬರ ಸಿಗುತ್ತಿಲ್ಲ. ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಇಲ್ಲದಂತಾಗಿದೆ. ಇಂತಹ ಹಲವಾರು ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ದೊರೆಯಬೇಕು. ಸಾಲ ಮನ್ನಾ ಒಂದರಿಂದಲೇ ಹಸನಾಗದು, ಅವರ ಹಲವು ಸಮಸ್ಯೆಗಳು ಪರಿಹಾರವಾಗಬೇಕಾಗಿದೆ ಎಂದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.